ಈಗಾಗಲೇ ಲೋಕಸಭೆ ಚುನಾವಣೆ ನಂತರ ಸೆಂಟ್ರಲ್ ಮಿನಿಸ್ಟ್ರಿ ವಿಚಾರ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೃಷಿ ಸಚಿವ ಖಾತೆ ಕೊಟ್ಟರೆ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಮೋದಿ ಅವರು ಮಂಡ್ಯದಿಂದ ಆಯ್ಕೆ ಮಾಡಿದ್ರೆ ನಾನು ಕೃಷಿ ಸಚಿವ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅಯ್ಯೋ ನೋಡಪ್ಪ, ಆಸೆ ಯಾರು ಏನು ಬೇಕಾದ್ರೂ ಪಟ್ಕೊಳ್ಳಿ, ಕೃಷಿ ಸಚಿವರಾಗಲಿ ವಿತ್ತ ಸಚಿವರಾಗಲಿ ನಮ್ದೇನು ಅಭ್ಯಂತರ ಇಲ್ಲ. ಫಸ್ಟು ಎನ್ ಡಿ ಎನೇ ಬರಲ್ಲ, ಎನ್ ಡಿ ಎ ಬರದೆ ಹೆಂಗಾಗ್ತದೆ? ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ, ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ, ರಾಜ್ಯದಲ್ಲಿ 25 ಜನ ಬಂದ್ಬಿಡ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ತಾರೆ, 50 ಜನ ಬರ್ತಾರೆ, ಸರ್ಕಾರ ಮಾಡ್ತೀವಿ ಅಂತ ಹಂಗೆ ಕೆಲವು ಕನಸು ಕಾಣಬೇಡ ಅಂತ ನಾನು ಹೇಳೋಕ್ಕಾಗ್ತದ, ಕನಸು ಕಾಣ್ತಾ ಇರಲಿ ಸರ್. ಲಿಂಗಾಲೇಶ್ವರ ಶ್ರೀಗಳು ಏನಾದ್ರು ನಿಮ್ಮನ್ನು ಸಂಪರ್ಕ ಮಾಡಿದ್ರಾ ಸರ್? ಇಲ್ಲ, ಭಾಳ ಜನ ನಮ್ಗೆ ಒತ್ತಡ ಇದೆ. ನಾನು ಇನ್ನೂ ಮುಖ್ಯಮಂತ್ರಿಗಳ ಹತ್ರ ತೀರ್ಮಾನ ಮಾಡಿಲ್ಲ, ನಾನು ರಾತ್ರಿ ಇವತ್ತು ಮಾತಾಡ್ತೇನೆ. ಸದ್ಯಕ್ಕೇನಿಲ್ಲ, ನಾನು ಬಿ ಫಾರ್ಮ್ ಅಂತೂ ನಮ್ಮ ಅಭ್ಯರ್ಥಿ ಕೊಟ್ಟು ಕಳಿಸಿದ್ದೀನಿ. ಭಾಳ ಜನ ಸ್ವಾಮಿಗಳು, ಎಲ್ಲ ಜನ ಭಾಳ ಜನ ಸ್ವಾಮಿಗಳಂತೂ ಬೇರೆ ಸ್ವಾಮಿಗಳು, ಅವ್ರು ನನ್ನ ಹತ್ರ ಮಾತಾಡಿಲ್ಲ. ರಾಜ್ಯದ ವಿವಿಧ ಮೂಲೆಯಿಂದ ಅನೇಕ ಶರಣರು ಈ ವಿಚಾರ ಮಾಡ್ತಾ ಇರ್ತಾರೆ ಸರ್. ರಾಜ್ಯಕ್ಕೆ ರಾಹುಲ್ ಗಾಂಧಿ, ಸೋನಿಯಾ, ಪ್ರಿಯಾಂಕಾ ಗಾಂಧಿ ಅವರು ಬರೋದು ಸರ್? ಬರ್ತಾರೆ, 2 ದಿನ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಟೆಂಟಿಟಿವ್ ಡೇಟ್ ಬಂದಿದೆ, ಫೈನಲ್ ಆದಮೇಲೆ ನಾನು ನಿಮ್ಗೆ ಅದನ್ನು ತಿಳಿಸ್ತೀನಿ.